ಕೆಲವೊಮ್ಮೆ ಕೇಳುವ ಕಾಣುವ ಸತ್ಯಗಳಿಗೆ ಅರಿವಿದ್ದೋ ಇಲ್ಲದೆಯೋ ನಾವು ಕುರುಡರು ಕಿವುಡರು ಆಗಿರುತ್ತೇವೆ. ಹಾಗಂತ ಸತ್ಯ ಬದಲಾಗುವುದಿಲ್ಲ. ಸತ್ಯವನ್ನು ಕಂಡುಕೊಳ್ಳಲು ಅರಗಿಸಿಕೊಳ್ಳಲು ನಾವು ಶಕ್ತರಾಗಿರುವುದಿಲ್ಲ ಅಷ್ಟೇ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ನಮ್ಮನ್ನು ನಾವೇ ಪತನ ಹೊಂದಲು ಅವಕಾಶ ಮಾಡಿಕೊಡಬಾರದು. ನಮಗೆ ನಾವೇ ಬಂದು ನಮಗೆ ನಾವೇ ವೈರಿ ಕೂಡ. ಜೀವನದಲ್ಲಿ ನಾವಾಗಿ ಬದಲಾದರೆ ಉಚಿತ, ಆದರೆ ಸಮಯ ನಮ್ಮನ್ನು ಬದಲಾಯಿಸಿದರೆ ಬಹಳ ಕಷ್ಟ. ಏಕೆಂದರೆ ಸಮಯ ನಮ್ಮನ್ನು ಯಾವಾಗ ಬದಲಾಯಿಸುತ್ತದೆ ಎಂದು ಯಾರು ತಿಳಿಯರು? ಅವಕಾಶಕ್ಕಾಗಿ ಕಾಯುವುದಕ್ಕಿಂತ ಅವಕಾಶವನ್ನು ನಾವೇ ಹುಟ್ಟುಹಾಕುವುದು ಒಳ್ಳೆಯದು. ಕಾಲ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಈ ದಿನ ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಕಾಲ ನಮಗಾಗಿ ಕಾಯೋದಿಲ್ಲ. ಕಾಲದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ದೃಢ ಮನಸ್ಸಿನಿಂದ ಮುನ್ನಡೆದರೆ ಗೆಲುವಿನ ಬಾಗಿಲು ನಮಗಾಗಿ ತೆರೆದಿರುತ್ತದೆ. ಬೆಟ್ಟ ಎಂದಿಗೂ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಅದನ್ನು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಮರೆಯದಿರಿ, ಬದುಕು ಕರೆದುಕೊಂಡು ಹೋದ ಕಡೆ ನೀವು ಹೋಗದೆ ನೀವು ಹೋದ ಕಡೆ ಬದುಕನ್ನು ಕರೆದುಕೊಂಡು ಹೋಗುವುದು ನಿಜವಾದ ಜಾಣತನ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಈ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ. ಮನುಷ್ಯನಿಗಿಂತಲೂ ಪಕ್ಷಿಗಳು ಹಾಯಾಗಿ ಜೀವಿಸುತ್ತಿರುತ್ತವೆ. ಏಕೆಂದರೆ ಪಕ್ಷಿಗಳಿಗೆ ಎತ್ತಿಡಬೇಕು, ಬಚ್ಚಿಡಬೇಕು, ಕೂಡಿಡಬೇಕು ಎಂಬ ಭಾವನೆ ಎಂದಿಗೂ ಇರುವುದಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಸಾಕು ಎನ್ನದ ಜೀವಿ ಎಂದರೆ ಮನುಷ್ಯನೊಬ್ಬನೇ. ಆದುದರಿಂದಲೇ ಮನುಷ್ಯನಿಗೆ ನೆಮ್ಮದಿ ಶೂನ್ಯವಾಗಿರುವುದು. ದಾರಿ ಇರುವ ಕಡೆ ನಡೆದು ಸಾವಿರಾರು ಜನರಲ್ಲಿ ನೀವೊಬ್ಬರಾಗದಿರಿ. ದಾರಿ ಇಲ್ಲದ ಕಡೆ ನಡೆದು ಹೊಸ ಹಾದಿಯನ್ನು ಸೃಷ್ಟಿಸಿ ಸಾವಿರ ಕೊಬ್ಬರಾಗಿರಿ. ಪ್ರಪಂಚದಲ್ಲಿ ಅತಿ ದುಬಾರಿ ವಸ್ತು ಎಂದರೆ ನಂಬಿಕೆ. ಅದನ್ನು ಗಳಿಸಲು ಎಷ್ಟೋ ವರ್ಷಗಳೇ ಬೇಕು, ಅದನ್ನು ನಾಶಗೊಳಿಸಲು ಕೆಲವೇ ಕ್ಷಣಗಳು ಸಾಕು. ಮನುಷ್ಯನಿಗೆ ಅನುಕೂಲಗಳು ಹೆಚ್ಚಿದಂತೆಲ್ಲ ಸೋಮಾರಿಯಾಗುತ್ತಾನೆ, ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯನಾಗುತ್ತಾನೆ, ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿಯಾಗುತ್ತಾನೆ, ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗುತ್ತಾ ಹೋಗುತ್ತಾನೆ. ಇವೆಲ್ಲವನ್ನು ಮೀರಿ ನಡೆದವನು ಮಾತ್ರ ವಿಶೇಷನಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.